ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಆ ಸ್ಟೆಪ್ಸ್ನೆಲ್ಲ ಹೇಗೆ ಕ್ಲಿಯರ್ ಮಾಡಬೇಕು ಅದನ್ನು ಪೂರ್ತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ತುಂಬ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಇದ್ದಾವೆ, ಅವೆಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇದಕ್ಕೆ ಎಲಿಜಿಬಿಲಿಟಿ, ಲಾಸ್ಟ್ ಡೇಟು, ಯಾರ್ಯಾರು ಹಾಕ್ಬೋದು ಅವನ್ನೆಲ್ಲ ಪೂರ್ತಿ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ. ಮೇಲ್ಗಡೆ ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ, ಅಲ್ಲೊಂದು ನೀವು ಚೆಕ್ ಮಾಡ್ಬೋದು. ಈ ಸ್ಕಾಲರ್ಶಿಪ್ನ 8th ಸ್ಟ್ಯಾಂಡರ್ಡಿಂದ PG ಸ್ಟೂಡೆಂಟ್ಸ್ವರೆಗೂ ಎಲ್ಲರೂ ಹಾಕ್ಬೋದು ಈ ಸ್ಕಾಲರ್ಶಿಪ್ನ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕೆಂದರೆ ಇದೇ ಥರ ನಾನು ಎಲ್ಲ ಥರ ಸ್ಕಾಲರ್ಶಿಪ್ದು ವಿಡಿಯೋ ಮಾಡ್ತಿರ್ತೀನಿ. ನಿಮ್ಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಮೊದಲನೇ ನೀವು ಅಪ್ಲೈ ನೋವು ಅಂತ ಕೊಡಬೇಕು. ಅಲ್ಲಿ ನೀವು 8th to 10th ಆಗಿದ್ದರೆ ಅಲ್ಲಿ ಅಪ್ಲೈ ಮಾಡಬೇಕು. ಕ್ಲಾಸ್ 10 ಪಾಸ್ ಔಟ್ ಸ್ಟೂಡೆಂಟ್ಸ್ ಆಗಿದ್ರೆ ಅಲ್ಲಿ ಅಪ್ಲೈ ಕೊಡಿ. ಗ್ರ್ಯಾಜುಯೇಷನ್ ಆಗಿದ್ದರೆ ನೀವು ಅಲ್ಲಿ ಅಪ್ಲೈ ಮಾಡಿ. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಅಲ್ಲಿ ಅಪ್ಲೈ ಮಾಡಬೇಕು. ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲದಕ್ಕೂ ಸೇಮ್ ಥರ ಸೇಮ್ ಸ್ಟೆಪ್ಸ್ ಇರುತ್ತೆ, ಸೇಮ್ ಪ್ರೊಸೀಜರ್ಸ್ ಇರುತ್ತೆ. ಈಗ ನಾನು ಗ್ರ್ಯಾಜುಯೇಷನ್ ಅಂತ ತೋರಿಸ್ತೀನಿ, ಅಲ್ಲಿ ಅಪ್ಲೈ ನಾವು ಕೊಡಬೇಕು. ಮೊದಲು ನೀವು ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಎಲ್ಲ 5 ಸ್ಟೂಡೆಂಟ್ಸ್ಗೂ ಹಾಕ್ಬೋದು, ಮತ್ತು ಲಾಸ್ಟ್ ಇಯರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಮಾಡಿದರೆ ಅವ್ರು ಅಪ್ಲೈ ಮಾಡೋಂಗಿಲ್ಲ. ಮತ್ತು 12th ಬೋರ್ಡ್ನಲ್ಲಿ 65% ಇರಬೇಕು, ಆ್ಯನ್ಯುಲ್ ಇನ್ಕಮ್ 3 ಲ್ಯಾಕ್ಸ್ ಒಳಗಡೆ ಇರಬೇಕು. ಈಗ ನಾನು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಿ, ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಓದಾದಮೇಲೆ. ಆಮೇಲೆ ನಿಮಗೆ ಈ ಥರ ಒಂದು ಪೇಜ್ಗೆ ಕರ್ಕೊಂಬರುತ್ತದೆ. ಫಸ್ಟ್ ನೀವು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಇದೆ ಅದಾಗಿರ್ಬೋದು. ಡೇಟ್ ಆಫ್ ಬರ್ತ್ನ ನೀವು ಟೈಪ್ ಮಾಡಿ ಬೇಕಾದ್ರೆ ಮಾಡ್ಬೋದು, ಅಲ್ಲೇ ಸೆಲೆಕ್ಟ್ ಮಾಡ್ಬೋದು. ಟೈಪ್ ಮಾಡೋದು ಈಸಿ, ಸೆಲೆಕ್ಟ್ ಮಾಡೋದು ಕಷ್ಟ. ಆಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡಬೇಕು, ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕು, ಫ್ಯಾಮಿಲಿ ಇನ್ಕಮ್ನ ಕೊಡಬೇಕು. ಆಮೇಲೆ ಫಿಸಿಕಲಿ ಚಾಲೆಂಜಡ್ ಆಗಿದೆ, ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡಿ, ಕರೆಕ್ಟಾಗಿ ಮಾಡಿ. ಸ್ಟೇಟ್ ಕೊಡಿ, ಯಾವ ಸ್ಟೇಟ್ ಅಂತ. ಆಮೇಲೆ ಡಿಸ್ಟಿಕ್ ಯಾವುದು ಅಂತ ಕೊಡಿ. ಸ್ವಲ್ಪ ಟೈಮ್ ತೊಗೊಳ್ತಿದ್ರು ಡಿಸ್ಟಿಕ್ ಸೆಲೆಕ್ಟ್ ಆಗೋ ಅಷ್ಟೊತ್ತಿಗೆ. ನನಗೊಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಸಿಟಿಯಲ್ಲಿದ್ದೀರಿ ಆ ಸಿಟಿದು ನೇಮ್ ಕೊಡಿ. ಆಮೇಲೆ ಪಿನ್ ಕೋಡ್ನ ಕರೆಕ್ಟಾಗಿ ಕೊಡಿ, 6 ಡಿಜಿಟ್ ಇರುತ್ತೆ, ನೋಡ್ಕೊಂಡು ಕೊಡಿ. ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ, ಎಲ್ಲ ಫುಲ್ಲು ಎಲ್ಲ ಪ್ರೊಸೀಜರ್ ಈ ಫಸ್ಟ್ ಪ್ರೊಸೀಜರ್ ಆದಮೇಲೆ. ಈಗ ನೆಕ್ಸ್ಟು ಇನ್ನೂ ಯಾವ್ಯಾವ ಸ್ಟೆಪ್ಸ್ ಇದಾವೆ ನೋಡಿ ಅಂದರೆ, ಎಜುಕೇಷನ್ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸು, ಆಮೇಲೆ ಡಾಕ್ಯುಮೆಂಟ್ಸು, ಆಮೇಲೆ ಮೋರ್ ಇನ್ಫಾರ್ಮೇಷನ್ ಯುವರ್ಸ್ ಆನ್ ಯುವರ್ ಸೆಲ್ಫ್. ಆಮೇಲೆ ಎಜುಕೇಷನ್ ಡೀಟೇಲ್ಸ್ನ ಫಿಲಪ್ ಮಾಡಿ. ಅದರಲ್ಲಿ ನನಗೆ ಗ್ರ್ಯಾಜುಯೇಷನ್ ಅಪ್ಲಿಕೇಶನ್ ಫಿಲಪ್ ಮಾಡ್ತಿರೋದ್ರಿಂದ ಗ್ರ್ಯಾಜುಯೇಷನ್ ಅಂತ ಇದೆ. ಆಮೇಲೆ ಯಾವ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ, ಇದರಲ್ಲಿ ತುಂಬ ಇದ್ದಾವೆ, ಯಾವುದಕ್ಕೂ ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ದು ಯಾವುದಿದೆಯೋ ಅದು, ಇದರಲ್ಲಿ ಅಕಸ್ಮಾತ್ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ಅದರ್ಸ್ ಅಂತ ಇದೆ, ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ನಾನೀಗ BE ಅಂತ ಕೊಡ್ತಿದ್ದೀನಿ. ಆಮೇಲೆ ಅಕಾಡೆಮಿಕ್ ಇಯರ್, ಆಮೇಲೆ ಕರೆಂಟ್ ಅಕಾಡೆಮಿಕ್ ಇಯರ್ಸ್, ಇನ್ಸ್ಟಿಟ್ಯೂಷನ್ ನೇಮ್ ಏನಿದೆ ಅದನ್ನು ಕೊಡಿ, ಕರೆಕ್ಟಾಗಿ ಕೊಡಿ. ಆಮೇಲೆ ಕಾಲೇಜ್ ಯಾವ ಸ್ಟೇಟ್ನಲ್ಲಿದೆ ಅದನ್ನು ಫಿಲಪ್ ಮಾಡಿ. ಅಷ್ಟು ಆದಮೇಲೆ ಸೇವ್ ಅಂತ ಕೊಡಿ. ಆಮೇಲೆ ನೀವು ನಿಮ್ಮ ಸೆಕೆಂಡ್ PU ಡೀಟೇಲ್ಸನ್ನು ಕೊಡಬೇಕು, ಯಾವ ಬೋರ್ಡ್ನಲ್ಲಿ ಕಂಪ್ಲೀಟ್ ಮಾಡಿದೆ, ಕರ್ನಾಟಕ ಬೋರ್ಡ್ ಅಂತ ಕೊಡ್ತೀನಿ ನಂದು. ಆಮೇಲೆ ಯಾವ ಸ್ಟ್ರೀಮು, PCMB, ಕಾಮರ್ಸ್, PCAB, PCM. ಆಮೇಲೆ ಇನ್ಸ್ಟಿಟ್ಯೂಷನ್ ನೇಮು, ಯಾವ ಇನ್ಸ್ಟಿಟ್ಯೂಷನಲ್ಲಿ ನೀವು ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ರಿ ಅದನ್ನು ಕೊಡಿ. ಆಮೇಲೆ ಪಾಸಿಂಗ್ ಇಯರ್, ಯಾವ ಇಯರ್ನಲ್ಲಿ ಪಾಸ್ ಆದರೆ ನೀವು, ಸ್ಟೇಟು, ಯಾವ ಸ್ಟೇಟ್ನಲ್ಲಿದೆ ಕಾಲೇಜು. ಆಮೇಲೆ ನೀವು ಸೆಕೆಂಡ್ PU ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ, ಆಮೇಲೆ ಎಷ್ಟು ಮಾರ್ಕ್ಸ್ಗೆ ತೊಗೊಂಡಿದ್ರಿ ಅಂತ. ಅಷ್ಟು ಆದಮೇಲೆ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಸ್ ಇದಾವೆ, ಈಗ ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಆಮೇಲೆ ನೀವು ಕನ್ಫ್ಯೂಸ್ ಆಗ್ತಿರೋ ಸ್ವಲ್ಪ,
ಈಗ ನೆಕ್ಸ್ಟು ಫ್ಯಾಮಿಲಿ ಡೀಟೇಲ್ಸ್ನ ಫಿಲಪ್ ಮಾಡೋಣ. ನಿಮ್ಮ ಫ್ಯಾಮಿಲಿಯಲ್ಲಿ ಅರ್ನಿಂಗ್ ಮೆಂಬರ್, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಯಾರಾಗಿದ್ದಾರೆ ಅವ್ರದ್ದೊಬ್ಬರದು ನೇಮ್ ಕೊಡಬೇಕು. ಆಮೇಲೆ ಅವರ ಇನ್ಕಮನ್ನು ಕೊಡಬೇಕು ಎಷ್ಟಿದೆ ಅಂತ. ಆಮೇಲೆ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ ಏನು ಅದು ಕೊಡಬೇಕು, ಫಾದರ್ ಮದರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಕ್ವಾಲಿಫಿಕೇಷನ್ ಏನು, ಆಮೇಲೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಈಗ, ಅದನ್ನು ಕೊಡಿ. ಅಷ್ಟು ಡೀಟೇಲ್ಸ್ ಕೊಟ್ಟಾದಮೇಲೆ ಅದನ್ನು ಕೂಡ ನೀವು ಸೇವ್ ಮಾಡಬೇಕು ತಪ್ಪದೆ. ಆಮೇಲೆ ನೀವು ಪ್ರತಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಆ ಡಾಕ್ಯುಮೆಂಟ್ಸು 1 MBಗಿಂತ ಕಮ್ಮಿ ಇರಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ವೀಡಿಯೋ ಮಾಡಿ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಫ್ಯಾಮಿಲಿ ಇನ್ಕಮ್ ಪ್ರೂಫು, ಲೇಟೆಸ್ಟ್ ಕಾಲೇಜ್ ಅಡ್ಮಿಷನ್ ಲೆಟರು, ಬ್ಯಾಂಕ್ ಪಾಸ್ಬುಕ್ಕು, ಕ್ಲಾಸ್ 12 ಮಾರ್ಕ್ಶೀಟ್, ಪ್ರಿಯಸ್ ಕ್ಲಾಸ್ ಮಾರ್ಕ್ಶೀಟ್, ಡಿಸಬಿಲಿಟಿ ಸರ್ಟಿಫಿಕೇಟ್, ಇಲ್ನೆಸ್ ಸರ್ಟಿಫಿಕೇಟ್, ಆರ್ಫನ್ ಸರ್ಟಿಫಿಕೇಟ್ ಇದ್ದರೆ, ಡೆತ್ ಸರ್ಟಿಫಿಕೇಟ್ ಇಫ್ ಸಿಂಗಲ್ ಪೇರೆಂಟ್ ಏನಾಗಿದ್ದರೆ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡೋದಾದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಇದು ಈಸಿ ಸ್ಟೆಪ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮು ಮತ್ತು ಅಕೌಂಟ್ ನಂಬರು, ಬ್ಯಾಂಕ್ ನೇಮು, IFSC ಕೋಡು ಅಷ್ಟು ಕೊಟ್ಟು ಸೇವ್ ಮಾಡಬೇಕು. ನೆಕ್ಸ್ಟು ಕೆಲವೊಂದು ಕ್ವಶನ್ಸ್ನ ಕೇಳಿದರೆ SRNO ಅಂತ, ಅದು ನೀವು ಕರೆಕ್ಟಾಗಿ ಓದಿ SRNO ಅಂತ ಫಿಲಪ್ ಮಾಡಬೇಕು. ಎನಿ ಆಫ್ ಯುವರ್ ಪೇರೆಂಟ್ ಲಾಸ್ಟ್ ಜಾಬ್ ಇನ್ ಪಾಸ್ಟ್ 12 ಮಂತ್ಸ್, ಕಳೆದ 12 ತಿಂಗಳಲ್ಲಿ ಜಾಬ್ ಏನೋ ಕಳ್ಕೊಂಡಿದ್ದೀರಾ ನಿಮ್ಮ ಪೇರೆಂಟ್ಸ್ ಅಂತ ಇದೆ. ಆ ಥರ ನಿಮ್ಮ ಪೇರೆಂಟ್ಸ್ಗೆ ಏನೋ ಹುಷಾರಿಲ್ಲ ಅಂದರೆ ಅದನ್ನು ಕೊಡಬೇಕು. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ ಹುಷಾರಿಲ್ಲ ಅಂದರೆ ಅಕಸ್ಮಾತ್. ಸಾರಿ, ಡಿಸ್ಟರ್ಬೆನ್ಸ್ ಇದೆ ಹಿಂದ್ಗಡೆ, ಸಾರಿ. ಲಾಸ್ಟ್ ಫಿಲಪ್ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟು ಕೆಳಗಡೆ ನೀವು ಸಬ್ಮಿಟ್ ಅಂತ ಕೊಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ಥರ ವೀಡಿಯೋಸ್ನ ಮಾಡ್ತಿರ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.